ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಇದನ್ನ ನಾಗ ಗಣಿತ ಅಧ್ಯಾಯ ಆರು ಭಾಗಾಕಾರ ಈ ಭಾಗಾಕಾರದಲ್ಲಿ ಆರು ಪಾಯಿಂಟ್ ಒಂದರ ಅಭ್ಯಾಸ ಆರು ಪಾಯಿಂಟ್ ಎರಡರ ಅಭ್ಯಾಸ ಆರು ಪಾಯಿಂಟ್ ಮೂರರ ಅಭ್ಯಾಸದ ಬಗ್ಗೆ ನಾವು ತಿಳ್ಕೊಂಡಿದ್ವಿ ನಾಗ ತರಗತಿಗೆ ಕನ್ನಡ ಇಂಗ್ಲಿಷ್ ಗಣಿತ ಮತ್ತು ಪರಿಸರ ವಿಜ್ಞಾನ ಸಂಬಂಧಿರತಕ್ಕ ವಿಡಿಯೋಗಳು ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆ ಎಲ್ಲಾ ವಿಡಿಯೋಗಳು ನೋಡಬಹುದು ಅದೇ ತರನಾಗಿ ಆರು ಪಾಯಿಂಟ್ ಮೂರರ ಅಭ್ಯಾಸ ಬೇಕಾ ಹಾಗಾದ್ರೆ ಮೇಲೆ ಐಕಾಡ್ತ ಮೂಲಕ ನೀವು ಆ ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಈಗ ಆರು ಪಾಯಿಂಟ್ ನಾಲ್ಕರ ಅಭ್ಯಾಸ ನೋಡೋಣ ಹಾಗಾದ್ರೆ ನನ್ನ ಚಾನಲ್ ಮೊದಲನೇ ಸರ್ ನೋಡ್ತಾ ಇದ್ರಾ ಕೆಂಪು ಬಟ್ಟಂತ ಸಬ್ಸ್ಕ್ರಿಪ್ಷನ್ನ ಕ್ಲಿಕ್ ಮಾಡಿ ಪಕ್ಕದ ಕ್ಲಿಕ್ ಮಾಡಿ ಇದರಿಂದ ನನ್ನ ತೆಗೆದ ಹೊಸ ಹೊಸ ನೋಟಿಫಿಕೇಷನ್ ಆಗುತ್ತೆ ಮೊದಲು ಬರೋ ಸಾಧ್ಯ ಅದು ಲೈಕ್ ಕೊಡೋದು ಮೇಲೆ ಲೈಕ್ ಕೊಡೋಕೆ ಇನ್ನೊಂದು ವೀಡಿಯೋ ತೆಗೆದು ಪ್ರೋಸ ಮತ್ತು ಹುಮ್ಮಸ್ ಸಿಗುತ್ತಂತೆ ಅಂತ ಹಾಗೆ ಈ ವೀಡಿಯೋ ಬಗ್ಗೆ ನೋಡ್ತೀವಿ ಬನ್ನಿ ಇಲ್ಲಿ ನಾವು ಏನು ತಿಳಿತಾ ಇದ್ದೀವಿ ಆರು ಪಾಯಿಂಟ್ ನಾಲ್ಕರಲ್ಲಿ ಅಂತಂದರೆ ನಾವು ಪ್ರೀವಿಯಸ್ ಆಗಿ ನಾಲ್ಕು ನಾವು ಇಲ್ಲಿ ಕಲ್ತ್ಕೊಂಡಿದ್ವಿ ಏನು ಕಲ್ತ್ಕೊಂಡಿದ್ವಿ ಅಂದ್ರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಗಣಿತದ ಕ್ರಿಯೆಗಳನ್ನು ಹೊಂದಿರುವ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥದ್ದು ಈಗ ನೋಡ್ತಾ ಇದ್ದೀವಿ ಏನಂದ್ರೆ ಈಗಿನ ನಾವು ಹಿಂದಿನ ಒಂದು ಪ್ರಕ್ರಿಯೆಯಲ್ಲಿ ನಾವು ಗಣಿತದ ಮೂಲಕ್ರಿಯೆಗಳಾಗಿರ್ತಕ್ಕಂತಹ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಹೌದಾ ಇದು ಮೂಲಕ್ರಿಯೆಗಳು ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರ ಅನ್ನೋದು ಈ ಒಂದು ಒಂದು ಅಭ್ಯಾಸದಲ್ಲಿ ಏನು ತಿಳಿತಾ ಇದೀವಿ ಅಂತಂದ್ರೆ ಈ ಗಣಿತದ ನಾಲ್ಕು ಮೂಲಕ್ರಿಯೆಗಳನ್ನು ಪ್ರತ್ಯೇಕವಾಗಿ ಉಪಯೋಗಿಸಿ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥದ್ದು ಈಗ ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ಮೂಲಕ್ರಿಯೆಗಳನ್ನು ಉಪಯೋಗಿಸಿ ಗಣಿತ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥದ್ದು ನಾವು ಮೊದಲು ಸಂಕಲನ ಅಂದ್ರೆ ಸಂಕಲನ ಮಾತ್ರ ಮಾಡ್ತಾ ಇದ್ವಿ ವಿವೇಕಲ ಅಂದ್ರೆ ವಿವೇಕಲ ಮಾಡ್ತಾ ಇದ್ವಿ ಅದೇ ಗುಣಾಕಾರ ಅಂದ್ರೆ ಗುಣಾಕಾರ ಮಾಡ್ತಾ ಇದ್ವಿ ಭಾಗ ಅಂದ್ರೆ ಭಾಗಾಕಾರ ಮಾತ್ರ ಮಾಡ್ತಾ ಇದ್ವಿ ಇಲ್ಲಿ ನಾಲ್ಕನ್ನ ನಾಲ್ಕರಲ್ಲಿ ಒಂದಕ್ಕಿಂತ ಹೆಚ್ಚು ಉಪಯೋಗಿಸಿ ಅಂದ್ರೆ ಒಂದಕ್ಕಿಂತ ಹೆಚ್ಚು ಮೂಲ ಪ್ರಕ್ರಿಯೆಗಳು ಉಪಯೋಗಿಸಿ ನಾವು ಇಲ್ಲಿ ಗಣಿತ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿ ಅಂತಕ್ಕಂಥದ್ದು ಈ ಒಂದು ಅಭ್ಯಾಸದಲ್ಲಿ ನೋಡ್ತಾ ಹೋಗೋಣ ಸರಿನಾ ಇಲ್ಲಿ ಒಂದು ಸಮಸ್ಯೆ ಕೊಟ್ಟಿದ್ದಾರೆ ನೋಡಿ ರಘು ತಿಂಗಳಿಗೆ ಎಷ್ಟು ದುಡಿತಾನೆ ಅಂದರೆ ನೂ ಎಂಟು ಸಾವಿರ ಸಂಪಾದಿಸ್ತಾನೆ ಓಕೆ ಅದರಲ್ಲಿ ಬಾಡಿಗೆಗೆ ಎರಡು ಸಾವಿರ ಆಹಾರಕ್ಕೆ ನೋಡಿ ಎಂಟು ಸಾವಿರ ಸಂಪಾದಿಸ್ತಾನೆ ಬಾಡಿಗೆಗೆ ಎರಡು ಸಾವಿರ ಆಹಾರಕ್ಕೆ ಮೂರು ಸಾವಿರದ ಐನೂರು ಮತ್ತು ಬಟ್ಟೆಗೆ ಬಟ್ಟೆಗಾಗಿ ಸಾವಿರ ಖರ್ಚು ಮಾಡ್ತಾನೆ ಉಳಿಕೆ ಹಣವನ್ನು ಉಳಿತಾಯ ಮಾಡುತ್ತಾನೆ ಅವನ ಉಳಿತಾಯ ಎಷ್ಟು ಅಂತೇಳಿ ನೋಡೋಣ ಇದು ಏನೆಲ್ಲ ಕ್ರಿಯೆಗಳು ಬರ್ತವೆ ಅನ್ನೋದು ಇಲ್ಲಿ ಲೆಕ್ಕ ಮಾಡ್ತಾ ಹೋಗೋಣ ಮೊದಲು ಕರೆಕ್ಟ್ ಆಗಿ ಬರ್ತಾ ಹೋಗೋಣ ನಾವು ಈ ರೀತಿಯಾಗಿ ನಾವು ಬಿಡಿಸ್ಬೇಕಾಗುತ್ತೆ ಆ ಏನಂತ ಏನಂತೇಳಿ ಅಂತ ನೋಡೋಣ ರಘುವಿನ ತಿಂಗಳ ಆದಾಯ ರಘುವಿನ ತಿಂಗಳ ಆದಾಯ ಎಷ್ಟು ಬರುತ್ತೆ ಎಂಟು ಸಾವಿರ ಬರುತ್ತೆ ರು ಎಂಟು ಸಾವಿರ ಬರುತ್ತೆ ಹೌದಾ ಇಲ್ಲಿ ರಘುವಿನ ಖರ್ಚು ಒಂದು ಸೈಡ್ ಏನು ಮಾಡೋಣ ರಘುವಿನ ಖರ್ಚು ಏನೇನು ಬಂದಿದೆ ಅಂತ ನೋಡ್ತಾ ಹೋಗೋಣ ಬಾಡಿಗೆಗೆ ಎಷ್ಟು ಹೋಗುತ್ತೆ ಅದ್ರಿಂದ ಮನೆ ಬಾಡಿಗೆ ಎರಡು ಸಾವಿರ ರೂಪಾಯಿ ಓಕೆ ಅದಾದ ನಂತರ ಆಹಾರಕ್ಕೆ ಇಲ್ಲಿ ಬಟ್ಟೆಗಾಗಿ ಎಷ್ಟು ಖರ್ಚು ಮಾಡ್ತಾನೆ ಏನೋ ಬಟ್ಟೆಗಾಗಿ ಸಾವಿರ ರೂಪಾಯಿ ಆದ್ರೆ ಆಹಾರಕ್ಕೆ ಎಷ್ಟಂದ್ರೆ ಏನೋ ಆಹಾರಕ್ಕೆ ಮೂರು ಸಾವಿರದ ಐದುನೂರು ರೂಪಾಯಿ ಮೂರು ಸಾವಿರದ ಐದುನೂರು ರೂಪಾಯಿ ಖರ್ಚು ಮಾಡ್ತಾನೆ ಹಾಗಾದ್ರೆ ಇವಾಗ ಖರ್ಚು ಮಾಡಿದ ನಾವೇನು ಮಾಡಬೇಕು ಇದನ್ನ ಮೊತ್ತ ಮಾಡಬೇಕಂದ್ರೆ ಈಗ ಇದನ್ನ ಸಂಕಲನ ಮಾಡಬೇಕು ಹೌದಾ ಕೂಡಿಸಿದಾಗ ನೋಡಿ ಇಲ್ಲಿ ಸೊನ್ನೆ ಆಗುತ್ತೆ ಮತ್ತೆ ಸೊನ್ನೆ ಆಗುತ್ತೆ ಇಲ್ಲಿ ಐದು ಬರುತ್ತೆ ಇಲ್ಲೆಷ್ಟು ಬರುತ್ತೆ ಎರಡು ಮೂರು ನಾಲ್ಕು ಐದು ಆರು ಆರು ಅಂದ್ರೆಗಿನ ಇಲ್ಲಿ ಖರ್ಚು ಎಷ್ಟು ಒಟ್ಟು ಖರ್ಚು ಆರು ಸಾವಿರದ ಐನೂರು ರೂಪಾಯಿ ಮಾಡ್ತಾನೆ ಮೂಲಕ್ರಿಯೆ ಮೂಲ ಪ್ರ ಪ್ರಕ್ರಿಯೆ ಸಂಕಲನ ಇದು ಸಂಕಲನ ಮಾಡಬೇಕಾಗುತ್ತೆ ಇಲ್ಲೊಂದು ಕ್ರಿಯೆ ನಾವು ಮಾಡಿದ್ವಿ ಪ್ಲಸ್ ಅನ್ನು ಬಳಸಿದ್ವಿ ನಂತರ ಇಲ್ಲಿ ಹಣ ರಘುವಿನ ತಿಂಗಳ ಆದಾಯ ಎಷ್ಟು ಬರುತ್ತೆ ಎಂಟು ಸಾವಿರ ಆದರೆ ಒಟ್ಟು ಖರ್ಚು ಎಷ್ಟಾಯ್ತು ಅಂದ್ರಗಿನ ಆರು ಸಾವಿರದ ನೂರು ರೂಪಾಯಿ ಅಂತಾಯಿತು ಅವಾಗ ಅವನೇನು ಮಾಡ್ತಾನೆ ಉಳಿದ ಹಣವನ್ನು ಉಳಿತಾಯ ಖಾತೆ ಹಾಕ್ತಾರೆ ಉಳಿದಿದ್ದೆಷ್ಟು ಅಂದ್ರಗಿನ ಉಳಿತಾಯ ಮಾಡಿದ್ದೆಷ್ಟು ಅಂತಂದ್ರೆ ಇದರಲ್ಲಿ ಇದು ಕಳೆದಾಗ ಮತ್ತೆ ಮತ್ತಿಲ್ಲೊಂದು ಇಲ್ಲಿ ಏನು ಮಾಡಿದ್ವಿ ವಿವಾಕಲ್ನ ಮಾಡಿದ್ವಿ ನೋಡಿ ಇಲ್ಲಿ ಸಂಕಲನ ಬಳಸಿದ್ವಿ ವಿವಾಕಾಲ ಬಳಸಿದ್ವಿ ಓಕೆ ಇಲ್ಲಿ ನೋಡಿ ಸೊನ್ನೆ ಆಗುತ್ತೆ ಸೊನ್ನೆ ಆಗುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಹತ್ತು ತೆಗೆದುಕೊಳ್ತೀವಿ ಇಲ್ಲಿ ಸೊನ್ನೆ ಎಂಟು ಐದು ಹೋಗಲ್ಲ ಹತ್ತು ಹತ್ತರಲ್ಲಿ ಇಲ್ಲಿ ಏಳು ಆಗುತ್ತೆ ಹತ್ತು ಹತ್ತರಲ್ಲಿ ಐದು ಹೋಯ್ತು ಅಂದ್ರೆ ಐದು ಅಂತಕ್ಕಂಥದ್ದು ಬರುತ್ತೆ ಇಲ್ಲಿ ಏಳು ಏಳರಲ್ಲಿ ಆರು ಆಯ್ತು ಅಂತಂದ್ರೆ ಒಂದು ಅಂತಕ್ಕಂಥದ್ದು ಅಂದ್ರೆಗಿನ ಉಳಿತಾಯ ಎಷ್ಟು ಮಾಡ್ತಾನೆ ಇವನು ಅಂದ್ರಗಿನ ಹದಿನೈದು ನೂರು ರೂಪಾಯಿ ಮಾಡ್ತಾನೆ ಉಳಿತಾಯ ತಿಂಗಳಿಗೆ ಇಲ್ಲಿ ನಾವು ಏನು ತಿಳ್ಕೊಂಡಿವಿ ಅಂದ್ರೆಗಿನ ಇಲ್ಲಿ ಗಣಿತದ ಮೂಲಕ್ರಿಯವಾದ ಸಂಕಲನ ಮತ್ತು ವೇವಕಲನ ಇದರಲ್ಲಿ ಬಳಸ್ತೀವಿ ಅಂದ್ರಗಿನ ಸಂದರ್ಭಕ್ಕೆ ತಕ್ಕಂತೆ ಆ ಲೆಕ್ಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ರೀತಿಯಾಗಿ ಬಳಸಬೇಕು ಅಂತಕ್ಕಂಥದ್ದು ನೀವೇನ್ ಮಾಡಬೇಕಂದ್ರ ಇಲ್ಲಿ ಸಂದರ್ಭ ಯಾವ ಒಂದು ಲೆಕ್ಕ ಇರುತ್ತೆ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಲೆಕ್ಕ ಮಾಡ್ತಾ ಹೋಗಬೇಕಾಗುತ್ತೆ ಸರಿ ಹಾಗಾದರೆ ಈ ಒಂದು ಅಭ್ಯಾಸದ ಬಗ್ಗೆ ನಾವು ನೋಡ್ತಾ ಹೋಗೋಣ ಬನ್ನಿ ಓಕೆ ಇಲ್ಲಿ ಅಭ್ಯಾಸ ಆರು ಪಾಯಿಂಟ್ ನಾಲ್ಕು ಮೊದಲು ಲೆಕ್ಕವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಏನ್ ಕೊಟ್ಟಿದ್ದಾರೆ ಅಂದ ಪೂಜಾರಿಗೆ ಎರಡು ಸಾವಿರದ ಮುನ್ನೂರು ಬೆಲೆಯ ಮಿಕ್ಸಿಯನ್ನು ಓಕೆ ಮತ್ತು ಒಂದು ಸಾವಿರದ ಏಳ್ನೂರ ಐವತ್ತು ಬೆಲೆಯ ಕುಕ್ಕರ್ ಅನ್ನು ಕೊಂಡುಕೊಳ್ಳಬೇಕಾಗಿದೆ ಅವಳು ಏನಕೋಬೇಕು ಅನ್ನೋದು ಇಲ್ಲಿ ಹೋಣ ಅದಾದ ನಂತರ ಆದರೆ ಅವಳ ಬಳಿ ಇರುವ ಹಣ ಮೂರು ಸಾವಿರದ ಐದುನೂರು ಓಕೆ ಇವೆರಡನ್ನು ಕೊಳ್ಳಲು ಇನ್ನೂ ಎಷ್ಟು ಹಣ ಅವಶ್ಯಕತೆ ಇದೆ ಅಂತ ಕೇಳಿದರೆ ಸರಿ ಓಕೆ ಹಾಗೆ ಇಲ್ಲಿ ಚೆನ್ನಾಗಿ ಮೊದಲು ಬರ್ಕೋಣ ಏನು ಬರ್ಕೋಣ ಅಂದರೆ ಪೂಜಾ ಮಿಕ್ಸಿಗೆ ಖರ್ಚು ಪೂಜಾ ಮಿಕ್ಸಿಗೆ ಎಷ್ಟು ಖರ್ಚು ಮಾಡಿದ್ಲು ಅಂದ್ರಿನ ಇಲ್ಲಿ ಪೂಜಾ ಎರಡು ಸಾವಿರದ ಮುನ್ನೂರು ಅದೇ ರೀತಿಯಾಗಿ ಮತ್ತು ಕುಕ್ಕರ್ಗೆ ಸಾವಿರದ ಏಳ್ನೂರ ಐವತ್ತು ಬೆಳೆಯ ಕುಕ್ಕರ್ ಅಂದ್ರಗಿನ ಇಲ್ಲಿ ಕುಕ್ಕರ್ ಪೂಜಾ ಒಟ್ಟು ಖರ್ಚು ಒಟ್ಟು ಖರ್ಚು ಅಂತಂದಾಗ ನಾವೇನು ಮಾಡೋಕಿದ್ನ ಸಂಕಲನ ಮಾಡಬೇಕು ಅಂತಂದಾಗ ಇಲ್ಲಿ ಸೊನ್ನೆಗೆ ಐದು ಕುಡಿಸಿದ್ರೆ ಸೇರಿ ಐದಾಗುತ್ತೆ ಇಲ್ಲಿ ಮೂರಕ್ಕೆ ಏಳು ಕುಡಿಸಿದ್ರೆ ಹತ್ತಾಗುತ್ತೆ ಹಾಗಾದ್ರೆ ಒಂದನ್ನು ಇಲ್ಲಿ ಹಾಕಿ ಅದನ್ನು ಸೊನ್ನೆ ಬರೀತೇವೆ ಇಲ್ಲಿ ನಾಲ್ಕು ಅನ್ನೋದಾಗುತ್ತೆ ಮೊತ್ತ ಅಂದ್ರಗಿನ ಇರ್ತಾರೆ ನಾಲ್ಕು ಸಾವಿರದ ಐವತ್ತು ಇದು ಎರಡು ಕೊಂಡ್ಕೊಳಕ್ಕೆ ನಮಗೆ ಎಷ್ಟು ಬೇಕು ಹಣ ಬೇಕು ನಾಲ್ಕು ಸಾವಿರದ ಐವತ್ತು ರೂಪಾಯಿ ಬೇಕು ಹಾಗಾದರೆ ಪೂಜಾಳ ಒಟ್ಟು ಖರ್ಚು ಎಷ್ಟು ಅಂದ್ರೆ ನಾಲ್ಕು ಸಾವಿರದ ಐವತ್ತು ಇದು ನಾಲ್ಕು ಸಾವಿರದ ಐವತ್ತು ಅಂತಕ್ಕಂಥದ್ದು ಪೂಜಾಳ ಬಳಿ ಎಷ್ಟಿದೆ ಅಂದ್ರೆ ಮೂರು ಸಾವಿರದ ಐನೂರಿದೆ ಮೂರು ಸಾವಿರದ ಐನೂರಿದೆ ಇದನ್ನೇನು ಮಾಡೋಕ್ಕಂದ್ರೆ ನಾಲ್ಕು ಸಾವಿರದ ಮೂರು ಸಾವಿರ ಏನು ಏನಕ್ಕು ಕಳಿಬೇಕಾಗ್ತದೆ ವ್ಯವಕಲನ ಮಾಡಬೇಕಾಗ್ತದೆ ಓಕೆ ಅವಳಿಗೆ ಬೇಕಾಗುವ ಹಣ ಎಷ್ಟು ಅಂತಂದಾಗ ಇದಕ್ಕಿ ಕಳೆದಾಗ ಬರ್ ಎಷ್ಟು ಬರುತ್ತೆ ನಾವು ಹಣ ಇಲ್ಲಿ ಸೊನ್ನೆ 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 ಹೋದರೆ ಸೊನ್ನೆ ಆಗುತ್ತೆ ಐದರಲ್ಲಿ ಸೊನ್ನೆ ಹೋದರೆ ಐದು ಆಗುತ್ತೆ ಇಲ್ಲಿ ಸೊನ್ನೆ ಸೊನ್ನೆ ಇಲ್ಲಿ ಐದು ಅನ್ನೋ ಇದ್ರ ಹತ್ತಾಗುತ್ತೆ ಹತ್ತು ಹತ್ತರಲ್ಲಿ ಐದು ಹೋಯ್ತು ಅಂದ್ರೆಗಿನ ಐದು ಅಂತಂತಾಗುತ್ತೆ ಇಲ್ಲಿ ಮೂರಾಗುತ್ತೆ ಹೌದಾ ಮೂರರಲ್ಲಿ ಮೂರು ಹೋಯ್ತು ಅಂದರೆ ಸೊನ್ನೆ ಅಂದ್ರಗಿನ ಅವಳಿಗೆ ಬೇಕಾಗಿರೋ ಎಷ್ಟೇ ಐನೂರ ಐವತ್ತು ರೂಪಾಯಿ ಇನ್ನೂ ಬೇಕಾಗುತ್ತೆ ರೂ ಬೇಕು ಓಕೆ ನಮ್ಮ ಕಳೆ ಈ ರೀತಿಯಾಗಿ ಲೆಕ್ಕವನ್ನು ನೋಡಿ ಅದನ್ನ ವ್ಯವಕಲನ ಮಾಡಬೇಕಾ ಸಂಕಲನ ಮಾಡಬೇಕು ಅನ್ನೋದು ನಾವು ಕರೆಕ್ಟಾಗಿ ಡಿಸೈಡ್ ಆಗಬೇಕಾಗುತ್ತೆ ಓಕೆ ಹಲೋ ರೀ ಅಣ್ಣ ನ್ಯೋ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಒಂಬತ್ತು ಚೀಲ ಗೋಧಿಯ ಬೆಲೆ ನಾಲ್ಕು ಸಾವಿರದ ಐವತ್ತು ರೂಪಾಯಿ ಒಂಬತ್ತು ಚೀಲ ಗೋಧಿಯ ಬೆಲೆ ನಾಲ್ಕು ಸಾವಿರದ ಐವತ್ತು ಓಕೆನಾ ಆದರೆ ಇಪ್ಪತ್ತೊಂದು ಚೀಲ ಗೋಧಿಯ ಬೆಲೆ ಎಷ್ಟು ಒಂಬತ್ತು ಚೀಲದ ಕೊಟ್ಟಿದ್ದಾನೆ ಈಗ ಒ ಇಪ್ಪತ್ತೊಂದು ಚೀಲಕ್ಕೆ ಕೇಳಿದ್ದಾನೆ ಓಕೆ ಹಾಗಾದ್ರೆ ಲೆಕ್ಕವನ್ನು ನಾವು ಬರ್ಕೊಳೋಣ ಫಸ್ಟ್ ಏನು ಮಾಡೋಣ ಅಂದ್ರಗಿನ ಒಂಬತ್ತು ಚೀಲ ಗೋಧಿಯ ಬೆಲೆ ಒಂಬತ್ತು ಚೀಲ ಗೋಧಿಯ ಬೆಲೆ ಎಷ್ಟು ನಾಲ್ಕು ಸಾವಿರದ ಐವತ್ತು ಬಿಡಿಸ್ಬೇಕಾಗುತ್ತೆ ನೀಟಾಗಿ ಕರೆಕ್ಟಾಗಿ ಒಂದು ಚೀಲ ಗೋಧಿಯ ಬೆಲೆ ಬೇಕಂದ್ರಗಿನ ನಾವೇನು ಮಾಡಬೇಕು ನಾಲ್ಕು ಸಾವಿರದ ಐವತ್ತು ಭಾಗಾಹಾರ ಒಂಬತ್ತು ಮಾಡಬೇಕು ಇಲ್ಲಿ ನೋಡಿ ನಾ ಇಲ್ಲಿ ಮಾಡಿದಿನಿ ಇಲ್ಲಿ ಮಾಡಿದ ಬಹಾಕಾರ ಮಾಡಿದಾಗ ಭಾಗಲಬ್ಧ ಅನ್ನೋದು ಎಷ್ಟು ಅಂತಂದ್ರೆ ನನ್ನೂರ ಐವತ್ತು ಅಂತು ನಮಗೆ ಇಲ್ಲಿ ಗೊತ್ತಾಯಿತು ಇಲ್ಲಿ ನನ್ನೂರ ಐವತ್ತು ಅನ್ನೋದೇನಂದ್ರಗಿನ ಒಂದು ಚೀಲ ಗೋಧಿಯ ಬೆಲೆ ನಮಗೆ ಗೊತ್ತಾಯಿತು ಓಕೆನಾ ಒಂದು ಚೀಲದ ಗೋಧಿಯ ಬೆಲೆ ನಮಗೆ ಗೊತ್ತಾಯಿತು ಗೊತ್ತಾದ ನಂತರ ನಾವೇನು ಮಾಡಬೇಕು ಇಪ್ಪತ್ತೊಂದು ಚೀಲ ಇಪ್ಪತ್ತೊಂದು ಚೀಲ ಗೋಧಿಯ ಬೆಲೆ ನಾವು ಏನು ಮಾಡಬೇಕಂದ ನನ್ನೂರ ಐವತ್ತು ಇಂಟು ಇಪ್ಪತ್ತೊಂದಕ್ಕೆ ಭಾಗ ಇದು ಗುಣಾಕಾರ ಮಾಡಬೇಕು ಇಲ್ಲಿ ಗುಣಾಕಾರ ಮಾಡಿದಾಗ ನಮ್ಗೆ ಎಷ್ಟು ಬಂತಂದಗಿನ ಒಂಬತ್ತು ಸಾವಿರದ ನನ್ನೂರ ಐವತ್ತು ಅಂತಕ್ಕಂಥದ್ದು ಬರುತ್ತೆ ಇಲ್ಲಿ ಒಂಬತ್ತು ಸಾವಿರದ ನನ್ನೂರ ಐವತ್ತು ಬೆಲೆ ಎಷ್ಟು ರೂಪಾಯಿದು ಒಂಬತ್ತು ಸಾವಿರದ ಇಪ್ಪತ್ತೊಂದು ಚೀಲಕ್ಕೆ ಎಷ್ಟಾಗುತ್ತೆ ಅಂತಂದಿನ್ನ ಒಂಬತ್ತು ಸಾವಿರದ ನನ್ನೂರ ಐವತ್ತು ರೂಪಾಯಿ ಬೇಕಾಗುತ್ತೆ ಓಕೆ ನಮ್ಮ ಮಕ್ಕಳೇ ಸರಿ ಹಾಗಾದರೆ ಈಗ ಮೂರನೇ ಲೆಕ್ಕ ನೋಡೋಣ ಏನು ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ ಮೂರನೇದು ಐನೂರ ಇಪ್ಪತ್ತು ಪುಸ್ತಕಗಳನ್ನು ನಾಲ್ಕು ಕಪಾಟ್ಗಳಲ್ಲಿ ಜೋಡಿಸಲಾಗಿದೆ ಐನೂರ ಇಪ್ಪತ್ತು ಪುಸ್ತಕಗಳು ನಾಲ್ಕು ಕಪಾಟ್ನಲ್ಲಿ ಜೋಡಿಸಲಾಗಿದೆ ಒಂದು ಎರಡು ಮೂರು ಇಲ್ಲೊಂದು ಕಪಾಟ್ನಲ್ಲಿ ಜೋಡಿಸಿದ್ದಾರೆ ಓಕೆ ಅದಾದ ನಂತರ ಈ ರೀತಿಯ ಮೂವತ್ತೆರಡರ ಕಪಾಟುಗಳಲ್ಲಿ ಎಷ್ಟು ಪುಸ್ತಕಗಳನ್ನು ಜೋಡಿಸಬಹುದು ಇದರಂತೆ ನಾಲ್ಕು ಕಪಾಟಲ್ಲಿ ಇದರಂತೆ ಮೂವತ್ನಾಲ್ಕು ಪುಟಗಳಲ್ಲಿ ಕಪಾಟುಗಳಲ್ಲಿ ಎಷ್ಟು ಜೋಡಿಸ್ಬೋದು ಅಂತ ಕೇಳಿದರೆ ಈ ಲೆಕ್ಕದ ವಿವರಣೆ ಆಗಿ ಬರಿತಾ ಹೋಗೋಣ ನಾಲ್ಕು ಕಪಾಟುಗಳಲ್ಲಿ ಒಟ್ಟು ಪುಸ್ತಕಗಳು ನಾಲ್ಕು ನೋಡಿ ನಾಲ್ಕು ಕಪಾಟುಗಳು ಒಟ್ಟು ಪುಸ್ತಕಗಳು ಎಷ್ಟು ಐನೂರ ಇಪ್ಪತ್ತು ಒಂದು ಕಪಾಟಿನಲ್ಲಿ ಪುಸ್ತಕಗಳ ಸಂಖ್ಯೆ ಒಂದು ಕಪಾಟಿನಲ್ಲಿ ಎಷ್ಟು ಇಡಬಹುದು ಅಂತ ನಾವು ನೋಡಿದಾಗ ಇಲ್ಲಿ ನಾವೇನು ಮಾಡೋಕ್ಕಂದರೆ ಭಾಗಹಾರ ಮಾಡಬೇಕಾಗತ್ತೆ ಅಂದ್ರಗಿನ ಐನೂರ ಇಪ್ಪತ್ತು ಭಾಗಹಾರ ನಾಲ್ಕು ಇಲ್ಲಿ ಮಾಡಿದೀನಿ ನೋಡಿ ಓಕೆ ಮಾಡಿದಾಗ ಭಾಗಲ ನೂರ ಮೂವತ್ತು ಅಂತಕ್ಕಂಥದ್ದು ಬರುತ್ತೆ ಅಂದರೆ ಒಂದು ಕಪಾಟಿನಲ್ಲಿ ನೂರ ಮೂವತ್ತು ಪುಸ್ತಕಗಳು ಇಡ್ಬೋದು ಒಂದು ಕಪಾಟಿನಲ್ಲಿ ನೂರ ಮೂವತ್ತು ಪುಸ್ತಕಗಳು ಇಡ್ಬೋದು ಆಗ ಅವರೇನು ಕೇಳಿದ್ದಾರೆ ಅಂದರೆ ಮೂವತ್ತೆರಡು ಪುಸ್ ಕಪಾಟುಗಳಲ್ಲಿ ಎಷ್ಟು ಇಡ್ಬೋದು ಅಂತ ಕೇಳಿದ್ರೆ ಮೂವತ್ತೆರಡು ಕಪಾಟುಗಳಲ್ಲಿ ಎಷ್ಟು ಪುಸ್ತಕ ಜೋಡಿಸ್ಬೋದು ಅಂತಂದಾಗ ಅವಾಗ ನಾವೇನು ಮಾಡಬೇಕಾಗತ್ತೆ ಅಂದ್ರಗಿನ ನೂರ ಮೂವತ್ತು ಇಂಟು ಮೂವತ್ತೆರಡು ಗುಣಾಕಾರ ಮಾಡಬೇಕಾಗುತ್ತೆ ಓಕೆ ನೋಡಿ ಮೂವತ್ತೆರಡು ಇಂಟು ಮೂವ ನೂರ ಮೂವತ್ತು ನಾ ಇಲ್ಲಿ ಗುಣಾಕಾರ ಮಾಡಿದಾಗ ಎಷ್ಟಾಗತ್ತೆ ಅಂದ್ರಗಿನ ಇಲ್ಲಿ ನಾಲ್ಕು ಸಾವಿರದ ನೂರ ನಾಲ್ಕು ಸಾವಿರದ ನೂರ ಅರವತ್ತು ಅಂತಕ್ಕಂಥದ್ದು ಬರುತ್ತೆ ಓಕೆನಾ ಇದು ಗುಣಲಾಭದ ಅಂದ್ರೆ ಇಲ್ಲಿ ಏನಂತಂದ್ರೆ ಇಲ್ಲಿ ಎಷ್ಟು ಮೂವತ್ತೆರಡರ ಕಪಾಟಗಳಲ್ಲಿ ಇಷ್ಟು ಪುಸ್ತಕಗಳು ಜೋಡಿಸ್ಬೋದು ನಾಲ್ಕು ಸಾವಿರದ ನೂರ ಅರವತ್ತು ಪುಸ್ತಕಗಳು ಜೋಡಿಸ್ಬೋದಂತೆ ಮುಂದಿನ ಲೆಕ್ಕ ನೋಡ್ತಾ ಹೋಗೋಣ ಇಲ್ಲಿ ನಾಲ್ಕನೇ ಲೆಕ್ಕ ಒಂದು ಪುಸ್ತಕದ ಬೆಲೆ ರೂಪಾಯಿ ಹದಿನೈದು ಮತ್ತು ಒಂದು ಪೆನ್ಸಿಲ್ ಬೆಲೆ ನಾಲ್ಕು ಪುಸ್ತಕದ ಬೆಲೆ ಹದಿನೈದು ರೂಪಾಯಿ ಒಂದು ಪೆನ್ಸಿಲ್ ಬೆಲೆ ನಾಲ್ಕು ರೂಪಾಯಿ ಮೋಹನ್ ಒಟ್ಟು ಎರಡು ಪುಸ್ತಕಗಳನ್ನು ಮತ್ತು ಮೂರು ಪೆನ್ಸಿಲ್ಗಳನ್ನು ಕೊಂಡನು ಓಕೆನಾ ಎಲ್ಲ ಸೇರಿ ಮೋಹನ್ನ ಎಷ್ಟು ಹಣ ಕೊಡಬೇಕು ಅಂತಕ್ಕಂಥದ್ದು ಇಲ್ಲ ರೀ ಕರೆಕ್ಟಾಗಿ ನಾವು ಬರಿತಾ ಹೋಗಬೇಕಾಗುತ್ತೆ ಒಂದು ಪುಸ್ತಕದ ಬೆಲೆ ಹದಿನೈದು ರೂಪಾಯಿ ಎರಡು ಪುಸ್ತಕದ ಬೆಲೆ ಅಂತಂದಾಗ ಅವ್ರು ಎರಡು ಪುಸ್ತಕದ ಬೆಲೆ ಅವ್ರು ಕೇಳಿದ್ರು ಅಂದಾಗಿನ ಎರಡು ಪುಸ್ತಕ ಅಂದ್ರೆ ಹದಿನೈದನ್ನೇ ಎರಡು ಸಾರಿ ನಾವು ಎರಡು ಹದಿನೈದು ಎರಡನ್ನೇ ಗುಣಿಸ್ಬೇಕಾಗುತ್ತೆ ಇಲ್ಲಿ ಮೂವತ್ತು ಅಂತಕ್ಕಂಥದ್ದು ಬರುತ್ತೆ ಓಕೆ ಹಾಗಾದರೆ ಒಂದು ಪೆನ್ಸಿಲ್ ಬೆಲೆ ನಾಲ್ಕು ರೂಪಾಯಿ ಆದಾಗ ಮೂರು ಪೆನ್ಸಿಲ್ ಬೆಲೆ ಕೇಳಿದಾರೆ ಅವರು ಮೂರು ಪೆನ್ಸಿಲ್ ಬೆಲೆ ಅಂದಾಗ ನಾಲ್ಕು ಇಂಟು ಮೂರು ಮಾಡಿದಾಗ ಹನ್ನೆರಡು ಬರುತ್ತೆ ಓಕೆ ಹಾಗಾದರೆ ಇಲ್ಲಿ ಮೋಹನ್ ಕೊಡಬೇಕಾದ ಒಟ್ಟು ಹಣ ಅಂದಾಗಿನ ಇದೊಂದು ಎರಡು ಪೆನ್ಸಿಲ್ ಮೂವತ್ತು ಅದೇ ರೀತಿಯಾಗಿ ನಾಲ್ಕು ಸಾರಿ ಎರಡು ಪುಸ್ತಕಗಳ ಮೂವತ್ತೊಂದು ಪೆನ್ಸಿಲ್ ಮೂರು ಪೆನ್ಸಿಲ್ ಬೆಳೆ ಹನ್ನೆರಡು ರೂಪಾಯಿ ಕೂಡಿಸಿದಾಗ ಮೂವತ್ತಕ್ಕೆ ಹನ್ನೆರಡನ್ನು ನಾವು ಕೂಡಿಸ್ಬೇಕಾಗತ್ತೆ ಮೂವತ್ತಕ್ಕೆ ಎರಡು ಹನ್ನೆರಡು ಕೂಡಿಸೋಕೆ ಎಷ್ಟಾಗುತ್ತೆ ಅಂದ್ರೆ ಇನ್ನ ನಲವತ್ತ ಎರಡು ಅಂತಕ್ಕಂಥದ್ದಾಗುತ್ತೆ ಇಲ್ಲಿದ್ದೇರ್ ಫೋರ್ ಎಲ್ಲ ಸೇರಿ ಮೋಹನ್ ರು ನಲವತ್ತೆರಡು ಕೊಡಬೇಕು ಓಕೆ ಮಕ್ಕಳೇ ಈ ರೀತಿಯಾಗಿ ನಾವು ಮಾಡ್ತಾ ಹೋಗಬೇಕಾಗುತ್ತೆ ಓಕೆ ರೈಟ್ ಹಾಗಾದರೆ ಇಲ್ಲಿ ನಾವು ಚೆನ್ನಾಗಿ ಒಂದು ಗಮನ ಹರಿಸೋಣ ಮೊದಲಿಂದ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಏನೇನು ಬಳಸಿದ್ವಿ ಅಂತಂದ್ರೆ ಇಲ್ಲಿ ವ್ಯವಕಲನವನ್ನು ಮತ್ತು ಸಂಕಲನವನ್ನು ಬಳಸಿದ್ವಿ ಇಲ್ಲಿ ಬಳಸಿದ್ವಿ ಹೌದಾ ಈ ಒಂದು ಇದರಲ್ಲಿ ಮೂಲಕ ಯಾವ ಬಳಸಿದ್ವಿ ವ್ಯವಕಲನ ಮತ್ತು ಸಂಕಲನ ಬಳಸಿದ್ವಿ ಅದಾದ ನಂತರ ಎರಡನೇ ಲೆಕ್ಕದಲ್ಲಿ ಏನು ಬಳಸಿದ ಇಲ್ಲಿ ಭಾಗಹಾರ ಮತ್ತು ಗುಣಾಕಾರ ಮೂಲಕ್ರಿಯೆಗಳನ್ನು ಬಳಸಿದ್ದೀವಿ ಮೂರನೇ ಲೆಕ್ಕದಲ್ಲಿ ಏನು ಬಳಸಿದೀವಿ ಅಂತಂದಾಗ ಇಲ್ಲಿ ಭಾಗಹ ಸೇಮ್ ಇಲ್ಲಿ ಏನು ಭಾಗಹಾರ ಮತ್ತು ಗುಣಾಕಾರಗಳನ್ನು ಬಳಸಿದಿವಿ ಕೊನೆಯಲ್ಲಿ ಏನು ಬಳಸಿದಿವಿ ಅಂತ ಇಲ್ಲಿ ಗುಣಾಕಾರವನ್ನು ಮತ್ತು ಸಂಕಲನವನ್ನ ಇಲ್ಲಿ ಬಳಸಿದೀವಿ ಓಕೆ ಮಕ್ಕಳೇ ಸರಿ ಇದು ಮೂಲ ಯಾವ ಒಂದು ಸಂದರ್ಭದಲ್ಲಿ ಬಳಸಬೇಕು ಅನ್ನೋದನ್ನು ನೀವು ಚೆನ್ನಾಗಿ ನೀವು ಗಮನ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಅಭ್ಯಾಸದಲ್ಲಿ ಏನಾದರೂ ಡೌಟ್ ಇದೆಯಾ ಡೌಟ್ ಇದ್ದಲ್ಲಿ ಕಾಂಕ್ಷಿಲಿ ಮಾಡಿ ಖಂಡಿತ ನಿಮಗೆ ಉತ್ತರ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye.